ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್. ನ್ಯೂಸ್ ನಂಬರ್ 1, ಬಂಪರ್ ಲಿಸ್ಟಿಂಗ್ ಫಾರ್ ಗೋ ಫ್ಯಾಷನ್ IPO. ಇಶ್ಯೂ ಪ್ರೈಸ್ 690 ಇತ್ತು, ಲಿಸ್ಟಿಂಗ್ ಆಗುವಾಗ 1310 ರೂಪಾಯಿ, 90% ಅಪ್ಪು. ಕರೆಂಟ್ ಪ್ರೈಸ್ ಅಂದರೆ ಕ್ಲೋಸಿಂಗ್ ಟೈಮಲ್ಲಿ 1254 ಇತ್ತು, 82% ಅಪ್ಪು. ವೆರಿ ವೆರಿ ಗುಡ್ ಲಿಸ್ಟಿಂಗ್ ಆಗಿದೆ. IPO 135 ಟೈಮ್ಸ್ ಸಬ್ಸ್ಕ್ರೈಬ್ ಆಗಿತ್ತು, ಹಾಗೂ ಕಂಪ್ನಿ ಅಪ್ರಾಕ್ಸಿಮೇಟ್ ಆಗಿ 1014 crore IPO ಅಂತ ಕಲೆಕ್ಟ್ ಮಾಡಿದರು. ನ್ಯೂಸ್ ನಂಬರ್ 2, ಅಪ್ಕಮಿಂಗ್ IPOs ಇನ್ December 2021. Paytm IPO ಅಷ್ಟು ಚೆನ್ನಾಗಿ ಆಗದೆ ಇದ್ರು, ಬೇರೆ ಕಂಪ್ನೀಸ್ ಎಲ್ಲ IPO ಲಾಂಚ್ ಮಾಡೋದಕ್ಕೆ ಅರ್ಜೆಂಟಲ್ಲಿದ್ದರೆ ಕಂಪ್ನೀಸು ಅದಾನಿ ವಿಲ್ಮಾರು 4500 crore ಅವ್ರ IPO ಡಿಸೆಂಬರ್ ಲಾಂಚ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಗೋ ಏರ್ಲೈನ್ಸ್ 3600 crore, ಮ್ಯಾಪ್ ಇಂಡಿಯಾ ಅಂತ ಇದು 1500 crore ಕಲೆಕ್ಟ್ ಮಾಡ್ತಾರೆ. ರೇಟ್ ಗೇನ್ ಟ್ರಾವೆಲ್ ಟೆಕ್ನಾಲಜೀಸು 1200 crore, ಆನಂದ್ ರಾತ್ರಿ ವೆಲ್ತ್ ಮ್ಯಾನೇಜ್ಮೆಂಟು 700 crore, ಅದು ನಾಳೆದಿಂದ December 2 IPO ಲಾಂಚ್ ಮಾಡುತ್ತೆ ಅಂತ ಹೇಳಿದ್ದಾರೆ. ನ್ಯೂಸ್ ನಂಬರ್ 3, RBI ಡಿಸ್ಮಿಸ್ಡ್ ರಿಲಯನ್ಸ್ ಕ್ಯಾಪಿಟಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಅನಿಲ್ ಅಂಬಾನಿ ಅವರ ರಿಲಯನ್ಸ್ ಕ್ಯಾಪಿಟಲು 20,000 crore ಅವ್ರ ವೇರಿಯಸ್ ಇನ್ವೆಸ್ಟರ್ಸಿಗೆ ಹಾಗೂ ಅವರ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ಗೆ ಡ್ಯೂ ಇಟ್ಕೊಂಡಿದ್ರು, ಹಾಗೂ ಎಷ್ಟೋ ಟ್ರೈ ಮಾಡಿದ್ರು ಈ ದುಡ್ಡನ್ನು ವಾಪಸ್ ಸಿಗ್ತಾ ಇಲ್ಲ. ಅದಕ್ಕೆ ಈ ಇನ್ಸ್ಟಿಟ್ಯೂಷನ್ಸು RBIಗೆ ಒಂದು ಅಪ್ಲಿಕೇಶನ್ ಹಾಕಿದ್ರು, ನಮ್ಮ ದುಡ್ಡನ್ನು ರಿಕವರ್ ಮಾಡಿ ಕೊಡಿ ಅಂತ. ಅದಕ್ಕೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವರು ರಿಲಯನ್ಸ್ ಕ್ಯಾಪಿಟಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅನ್ನು ಡಿಸ್ಮಿಸ್ ಮಾಡಿ ಅವ್ರದೇ ಆದ ಒಂದು ಅಡ್ಮಿನಿಸ್ಟ್ರೇಟರ್ ಒಬ್ಬರು ಅಪಾಯಿಂಟ್ ಮಾಡಿದ್ದಾರೆ. ಸೊ ದಟ್ ರಿಕವರಿ ಈಸಿಯಾಗಿ ಕಂಪ್ನಿನ ಲಿಕ್ವಿಡೇಟ್ ಮಾಡಿ ಆ ದುಡ್ಡನ್ನು ಕಲೆಕ್ಟ್ ಮಾಡೋದಕ್ಕೆ. ರಿಲಯನ್ಸ್ ಕ್ಯಾಪಿಟಲ್ ಅನಿಲ್ ಅಂಬಾನಿ ಗ್ರೂಪ್ ಆಫ್ ಕಂಪ್ನೀಸಲ್ಲಿ ಸುಮಾರು ಸ್ಟೇಕ್ ಇಟ್ಕೊಂಡಿದೆ. ರಿಲಯನ್ಸ್ ಜನರಲ್ ಇನ್ಶೂರೆನ್ಸು, ರಿಲಯನ್ಸ್ ಲೈಫ್ ಇನ್ಶೂರೆನ್ಸು, ರಿಲಯನ್ಸ್ ಸೆಕ್ಯೂರಿಟೀಸ್, ಇದರಲ್ಲೆಲ್ಲ ರಿಲಯನ್ಸ್ ಕ್ಯಾಪಿಟಲ್ದು ಸ್ಟೇಕ್ ಇದೆ. ನ್ಯೂಸ್ ನಂಬರ್ 4, ಗೌರ್ಮೆಂಟ್ ಸ್ಟೇಕ್ ಸೇಲ್ ಪ್ಲ್ಯಾನ್. ಗೌರ್ಮೆಂಟು ಅಪ್ರಾಕ್ಸಿಮೇಟ್ ಆಗಿ 22 ಕಂಪ್ನಿನ ಅವರು ಪ್ರೈವೇಟೈಸ್ ಮಾಡಬೇಕು ಅಥವಾ ಗೌರ್ಮೆಂಟ್ ಸ್ಟೇಕನ್ನು ಸೇಲ್ ಮಾಡಬೇಕಂತಿದ್ದಾರೆ. ಅದರಲ್ಲಿ 17 ಆಲ್ರೆಡಿ ಟ್ರಾನ್ಸಾಕ್ಷನ್ ಆಗ್ತಾ ಇದೆ. ಹಾಗೂ ಯಾವ ಕಂಪ್ನೀಸು ಆ ಪ್ರೋಸೆಸ್ ಆಫ್ ಸೆಲ್ಲಿಂಗ್ ಸ್ಟೇಕಲ್ಲಿ ಇದೆ ಅಂದರೆ BPCL, ಶಿಪ್ಪಿಂಗ್ ಕಾರ್ಪೊರೇಷನ್, BEML, ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಇದೆಲ್ಲ ಗೌರ್ಮೆಂಟ್ ಅವರ ಸ್ಟೇಕನ್ನು ಕಮ್ಮಿ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಬಿಗ್ಗೆಸ್ಟ್ ಶೇರ್ ಸೇಲ್ ಅವ್ರು ಏನು ಮಾಡ್ತಾರೆ ಅಂದರೆ ಗೌರ್ಮೆಂಟು ಅವರ ಸ್ಟೇಕನ್ನು ಸುಮಾರು ಕಮ್ಮಿ ಮಾಡ್ತಾರೆ LIC IPO ಮುಖಾಂತರ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ರುಪಿ ವ್ಯಾಲ್ಯೂ ಬಿದ್ದಿದೆ 75.07 ಪರ್ $ ಆಗಿದೆ. ಹಾಗೂ ರಿಲಯನ್ಸ್ ಇಂಡಸ್ಟ್ರೀಸ್ ಕ್ಲಾರಿಫೈ ಮಾಡಿದ್ದಾರೆ, ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ, ಅವರಿಗೇನು ಇಂಟ್ರೆಸ್ಟ್ ಇಲ್ಲ UK ಟೆಲಿಕಾಮ್ ಕಂಪ್ನಿ ಬ್ರಿಟಿಷ್ ಟೆಲಿಕಾಮ್ ಅನ್ನು ಪರ್ಚೇಸ್ ಮಾಡೋದಕ್ಕೆ. ನಿನ್ನೆ ನ್ಯೂಸ್ ರಿಪೋರ್ಟ್ಸ್ ಬರ್ತಾ ಇತ್ತು ಅವ್ರ ಇಂಟ್ರೆಸ್ಟ್ ಇದೆ ಅಂತ, ಆದರೆ ಅದು ರೂಮರ್ಸು, ಅದು ಟ್ರೂ ಅಲ್ಲ ಅಂತ ಹೇಳಿದ್ದಾರೆ. ಏಷ್ಯನ್ ಪೇಂಟು 960 crore ಇನ್ವೆಸ್ಟ್ ಮಾಡ್ತಾರೆ ಅವ್ರ ಗುಜರಾತ್ ಫ್ಯಾಕ್ಟ್ರಿಯಲ್ಲಿ ಅವರ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿನ ಡಬಲ್ ಮಾಡೋದಕ್ಕೆ. ರ್ಯಾಪಿಡ್ ನ್ಯೂಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ IPO ಅಪ್ರಾಕ್ಸಿಮೇಟ್ಲಿ 0.09 ಟೈಮ್ಸ್ ಸಬ್ಸ್ಕ್ರೈಬ್ ಆಗಿದೆ ಇಲ್ಲಿಯವರೆಗೆ Day 1 ಅಂದರೆ 100%ಅಲ್ಲಿ 9% ಆಗಿದೆ ಸದ್ಯಕ್ಕೆ. ಇನ್ನೂ 2 ಬಾಕಿ ಇದೆ, ನಾಳೆ ನಾಡ್ದು. ಸೊ ನೋಡಬೇಕಾಗುತ್ತೆ ಹೇಗೆ ಅಪ್ಲಿಕೇಶನ್ ಬರುತ್ತೆ ಅಂತ. ಆನಂದ್ ರಾತಿ ವೆಲ್ತ್ ಮ್ಯಾನೇಜ್ಮೆಂಟ್ ಕಂಪ್ನಿದು IPO 2 December ಲಾಂಚ್ ಆಗ್ತಾ ಇದೆ, ಅದರ ಬಗ್ಗೆ ಒಂದು ಡೀಟೇಲ್ಡ್ ವೀಡಿಯೋ ಇವತ್ತು 2nd channel ಬರುತ್ತೆ. ನ್ಯೂಸ್ ನಂಬರ್ 6, ಟುಡೇ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್. ನಿಫ್ಟಿ ಇವತ್ತು 71 ಕೆಳಗೆ ಬಿತ್ತು, 16,983 ಕ್ಲೋಸ್ ಆಗಿದೆ. ಸೆನ್ಸೆಕ್ಸ್ 196 ಕೆಳಗೆ ಬಿದ್ದಿದೆ, 57,065 ಕ್ಲೋಸ್ ಆಗಿದೆ. ಸ್ಟಾರ್ಟಿಂಗ್ ಆ್ಯಕ್ಚುಲಿ ಇವತ್ತು ತುಂಬ ಪಾಸಿಟಿವ್ ಆಗಿತ್ತು, ತುಂಬ ರ್ಯಾಲಿ ಆಗಿತ್ತು ಮಾರ್ಕೆಟು. ನೀವು ನೋಡಬಹುದು ಹೈಯೆಸ್ಟ್ 17,325 ಹೋಗಿತ್ತು, ಆದರೆ ಫೈನಲ್ಲಾಗಿ 17,000 ಕಮ್ಮಿ ಕ್ಲೋಸ್ ಆಗಿದೆ. ನೋಡಬೇಕು ಈ 17,000 ಕಮ್ಮಿ ಕ್ಲೋಸ್ ಆಗಿದ್ದರಿಂದ ಇನ್ನೂ ಫಾಲ್ ಆಗತ್ತಾ ಅಂತ. ನ್ಯೂಸ್ ನಂಬರ್ 7, ಟುಡೇಸ್ ಟಾಪ್ ನಿಫ್ಟಿ ಗೇನರ್ಸ್ ಆ್ಯಂಡ್ ಲೂಸರ್ಸ್. ಪವರ್ ಗ್ರಿಡ್ ಕಾರ್ಪೊರೇಷನ್ 3.25% ಅಪ್ಪು, ಟೈಟನ್ ಕಂಪ್ನಿ 2.21% ಅಪ್ಪು. ಟಾಪ್ ಲೂಸರ್ಸು ಟಾಟಾ ಸ್ಟೀಲು -3.91, ಹಾಗೂ ಕೋಟಕ್ ಮಹೀಂದ್ರ ಬ್ಯಾಂಕು -2.86%. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಯೂಸ್ಫುಲ್ ಅಂತ ಕಮೆಂಟ್ ಸೆಕ್ಷನ್ ಟೈಪ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.